ನಿನ್ನ ಜೀವನದ ನಾಯಕ ನೀನೇ, ನಾವಿಕನೂ ನೀನೇ, ತಡ ಸೇರಬೇಕಾಗಿರೋದು ಕೂಡ ನೀನೇ, ನಿನ್ನ ಶಕ್ತಿ ಏನು ಅಂತ ಜಗತ್ತಿಗೆ ತಿಳಿಸಿಕೊಡಬೇಕಾಗಿರೋದು ಕೂಡ ನೀನೇ. ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ. ನಿನ್ನ ಜೀವನದಲ್ಲಿ ಏಳು ಬೀಳು ಸಹಜ. ಹಾಗಂತ ಬಿದ್ದೆ ಎಂದು ಅಲ್ಲಿಗೆ ಸೋಲೊಪ್ಕೋಬೇಡ. ಸೋಲೊಪ್ಕೊಳ್ಳೋ ಜಾತಿನಿಂದಲ್ಲ, ಬಿದ್ದಲ್ಲೇ ಬೆಳೆದು ನಿಲ್ಲಬೇಕು. ಹಾರು ಹಾಕಿ ಯಾವತ್ತಿದ್ರೂ ಆಕಾಶದೆತ್ತರದ ಚಿಂತೆ ಮಾಡಲ್ಲ. ಹಾಗೆ ಸಾಧಿಸುವ ಛಲ ಇರೋ ವ್ಯಕ್ತಿ ನೀನು. ಯಾವತ್ತೂ ಸಮಸ್ಯೆಗಳಿಗೆ ಹೆದರಬೇಡ. ನಿನ್ನನ್ನು ದುರ್ಬಲ ಅಂತ ಅವರು ಅಂದ್ಕೊಂಡಿರಬಹುದು, ಅದನ್ನು ಸುಳ್ಳು ಮಾಡಿ ತೋರಿಸೋ ತಾಕತ್ತು ನಿನ್ನಲ್ಲಿದೆ. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದ್ಕೊಂಡಿರ್ತಾರೆ. ಅಂಥವ್ರ ಮುಂದೆನೆ ನೀನು ಬೆಳೆದು ನಿಲ್ಲಬೇಕು. ಅದನ್ನೆಲ್ಲ ಅವರೆಲ್ಲ ಅಂದ್ಕೊಂಡಿದ್ದು ನೀನು ಸುಳ್ಳು ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಡಿಯರ್ ಫ್ರೆಂಡ್, ಗುಡಿಯಲ್ಲಿ ಕೊಡುವ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದರೂ ಏನೂ ಪರವಾಗಿಲ್ಲ ಅಂತ ಅದನ್ನು ಸ್ವೀಕರಿಸಿ ಬಾಯಲ್ಲಿ ಹಾಕೋತೀಯ. ಅದೇ ರೀತಿ ದೇವರು ಕೊಟ್ಟರು ಈ ಜೀವನದಲ್ಲಿ ಏನೋ ಸ್ವಲ್ಪ ಏರುಪೇರಾದರೂ ಜೀವನವೇ ಚೆನ್ನಾಗಿಲ್ಲ ಅಂತ ಯಾಕೆ ಜೀವನವನ್ನು ದೂರ್ತೀಯ? ಹಾಗೆಲ್ಲ ಮಾಡೋದು ನಿನ್ನ ದೊಡ್ಡ ತಪ್ಪು. ಸೋಲಾಗಲಿ ಗೆಲುವಾಗಲಿ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ? ಜೀವನದಲ್ಲಿ ಏನಾಗಿದೆಯೋ ಅದು ನಿನ್ನ ಒಳ್ಳೆಯದಕ್ಕೆ ಆಗಿದೆ. ಏನಾಗತ್ತೋ ಅದು ಕೂಡ ಒಳ್ಳೆಯದಕ್ಕೆ ಆಗತ್ತೆ. ಜೀವನವೇ ಮುಗಿದು ಹೋಯಿತು ಅಂತ ಅದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ನಿನ್ನಿಂದ ಖಂಡಿತ ಸಾಧ್ಯ. ನೀನು ಯಾವುದೇ ಕೆಲಸ ಮಾಡು, ನಿಷ್ಠೆ ಪ್ರಾಮಾಣಿಕತೆಯನ್ನು ಮಾಡು, ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಫಲದ ಚಿಂತೆಯನ್ನು ಬಿಡು, ನಿನ್ನ ಕೆಲಸ ನೀನು ಮಾಡು ಅಂತ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗೋದಿಲ್ಲ. ಅದೇ ರೀತಿ ನೀನು ಇಂದು ಮಾಡಿದ ಕೆಲಸ ತಕ್ಷಣಕ್ಕೆ ಪ್ರತಿಫಲ ನೀಡಲ್ಲ, ಅದಕ್ಕೆ ನಿನ್ನ ಸತತ ಪರಿಶ್ರಮ ಬೇಕು, ಎಫರ್ಟ್ಸ್ ಬೇಕು. ನಿನ್ನನ್ನು ತುಳಿಯಲು ಯಾರು ಹಾತೊರಿತಾರೋ ಅವರ ಪತನದ ದಿನಗಳು ಶುರುವಾಯಿತು ಅಂತ ನೀನು ತಿಳ್ಕೊ. ಜೀವನ ಅಂದರೆ ನಿನಗೂ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ. ಅವರಿವ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ನೀನು ನಡೀತಾ ಇರೋ ದಾರಿ ಮತ್ತು ಗುರಿ ಸರಿಯಾಗಿದೆ ಅಂತ ಅರ್ಥ. ಗೆಳೆಯ, ಬಿಟ್ಬಿಡು ಈ ಕೋಪ ತಾಪ ಅಸೂಹೆ ನೋವುಗಳಿಗೆ ನಿನ್ನ ನಗುವೇ ಉತ್ತರ ಆಗಬೇಕು. ಅದೇ ರೀತಿ ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ಬದುಕಿನ ಕೊನೆಯವರೆಗೂ ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದು ನಿನ್ನ ಧೈರ್ಯವೇ ಹೊರತು ನಿಂದ್ರ ಅದೃಷ್ಟವಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾಳೆ ಮತ್ತೆ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.